ಸ್ನೇಹಿತರೆ ನಮಸ್ಕಾರ ಕೆ ಎಸ್ ಸಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ವೈಷ್ಣವಿ ಸ್ನೇಹಿತರೆ ನಾನು ಮಾತಾಡ್ತಿರೋ ಇವತ್ತಿನ ಟಾಪಿಕ್ ಯಾವುದ್ರ ಬಗ್ಗೆ ಅಂದರೆ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ನಮ್ಮ ಭಾರತದಲ್ಲಿ ಈಗಾಗಲೇ ಹಲವಾರು ಎಕ್ಸ್ಪ್ರೆಸ್ ವೇ ಮತ್ತು ಹೈವೇಗಳ ನಿರ್ಮಾಣ ಬರದಿಂದ ಸಾಗುತ್ತಿದೆ ಅದೇ ರೀತಿ ನಮ್ಮ ಬೆಂಗಳೂರಿನಿಂದ ಚೆನ್ನೈ ಮಧ್ಯೆ ಒಂದು ಎಕ್ಸ್ಪ್ರೆಸ್ ವೇ ಈಗಾಗಲೇ ನಿರ್ಮಾಣವಾಗುತ್ತಿದೆ ಈ ಎಕ್ಸ್ಪ್ರೆಸ್ ವೇ ನಮ್ಮ ದಕ್ಷಿಣ ಭಾರತದ ಮೂರು ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ ಅದು ಕರ್ನಾಟಕ ಪ್ರದೇಶ್ ತಮಿಳ್ನಾಡಿಗೆ ಒಂದು ದೊಡ್ಡ ಉಡುಗೊರೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಈ ಮೂರು ರಾಜ್ಯಗಳ ಜೊತೆಗೆ ನಮ್ಮ ಇಡೀ ದೇಶಕ್ಕೆ ಒಂದು ಲಾಭದಾಯಕ ದಾರಿ ಅಂತಾನು ಹೇಳಬಹುದು ಸ್ನೇಹಿತರೆ ಈಗಾಗಲೇ ದೇಶದ ತುಂಬಾ ಹನ್ನೊಂದು ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ನ ಅಭಿವೃದ್ಧಿ ಮಾಡುತ್ತಿದ್ದಾರೆ ಈ ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ನಲ್ಲಿ ನಮ್ಮ ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಅಂದ್ರೆ ಸಿ ಬಿ ಸಿ ಇದು ಕೂಡ ಒಂದು ಮಹತ್ವವಾದ ಕಾರಿಡಾರ್ ಆಗಿದೆ ಇದರ ಜೊತೆಗೆ ನಮ್ಮ ಬೆಂಗಳೂರು ಮತ್ತು ಚೆನ್ನೈ ಎಕ್ಸ್ಪ್ರೆಸ್ ವೇ ಕೂಡ ನಿರ್ಮಾಣವಾಗುತ್ತಿದೆ ಈಗ ಸದ್ಯದ ಮಟ್ಟಿಗೆ ನಮ್ಮ ಬೆಂಗಳೂರಿಂದ ಚೆನ್ನೈ ತಲುಪಲು ಮೂರು ಮಾರ್ಗಗಳಿದ್ದು ಅದು ಸರಾಸರಿ ಮುನ್ನೂರ ಐವತ್ತರಿಂದ ನಾನೂರು ಕಿಲೋಮೀಟರ್ ದೂರ ಕ್ರಮಿಸಬೇಕಾಗುತ್ತದೆ ಇದು ಆರರಿಂದ ಎಂಟು ಗಂಟೆಗಳ ಸಮಯ ತಲುಪಲು ಬೇಕಾಗುತ್ತದೆ ಆದರೆ ಬೆಂಗಳೂರು ಟು ಚೆನ್ನೈ ಎಕ್ಸ್ಪ್ರೆಸ್ ವೇ ನಿರ್ಮಾಣವಾಗುವುದರಿಂದ ಬೆಂಗಳೂರಿನಿಂದ ಚೆನ್ನೈಗೆ ತಲುಪಲು ಬೇಕಾಗಿರುವ ಸಮಯ ಕೇವಲ ಎರಡೂವರೆ ಗಂಟೆಗಳು ಮಾತ್ರ ಸ್ನೇಹಿತರೆ ಐ ಅಂದರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇವರು ದೇಶದ ಅಭಿವೃದ್ಧಿಗಾಗಿ ಹಾಗೂ ಮೇಕ್ ಇನ್ ಇಂಡಿಯಾ ಪ್ರಚಾರಕ್ಕಾಗಿ ಎರಡು ದೊಡ್ಡ ಪಟ್ಟಣಗಳ ಮಧ್ಯೆ ಒಳ್ಳೆಯ ರೋಡ್ ಕನೆಕ್ಟಿವಿಟಿಗೆ ಮೊದಲ ಬಾರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಪ್ರಾಜೆಕ್ಟ್ನ ಘೋಷಣೆ ಮಾಡಲಾಗಿತ್ತು ಆದರೆ ಹಲವಾರು ಕಾರಣಗಳಿಂದ ಇದು ಸ್ಥಗಿತಗೊಂಡಿರುತ್ತದೆ ಅದಾದ ನಂತರ ಇದನ್ನು ಭಾರತ್ ಮಾಲಾ ಪ್ರಯೋಜನ್ ನೇತೃತ್ವಕ್ಕೆ ವಹಿಸಲಾಗಿತ್ತು ನಂತರ ಇದರ ನಿರ್ಮಾಣ ಪ್ರಾರಂಭವಾಯಿತು ಸ್ನೇಹಿತರೆ ಈ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ನಮ್ಮ ಭಾರತದಲ್ಲಿ ನಿರ್ಮಾಣವಾಗುತ್ತಿರುವ ಹೊಸ ಇಪ್ಪತ್ತಾರು ಫೀಲ್ಡ್ ಕಾರಿಡಾರ್ಗಳಲ್ಲಿ ಇದು ಕೂಡ ಒಂದಾಗಿದೆ ಈ ಎಕ್ಸ್ಪ್ರೆಸ್ ವೇಯನ್ನು ನಮ್ಮ ಭಾರತದ ಪ್ರಧಾನಮಂತ್ರಿಗಳಾಗಿರುವ ಶ್ರೀ ನರೇಂದ್ರ ಮೋದಿ ಅವರು ಇಪ್ಪತ್ತಾರು ಮೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚಾಲನೆ ನೀಡಿರುತ್ತಾರೆ ಇದಾದ ನಂತರ ಇದರ ನಿರ್ಮಾಣ ಬಹು ಬೇಗನೆ ಸಾಗುತ್ತಿದೆ ಎಂದು ಹೇಳಬಹುದು ಈ ಎಕ್ಸ್ಪ್ರೆಸ್ ವೇ ಅನ್ನು ಎನಿ ಸೆವೆನ್ ಅಂದರೆ ನ್ಯಾಷನಲ್ ಎಕ್ಸ್ಪ್ರೆಸ್ ವೇ ಸೆವೆನ್ ಎಂದು ಕರೆಯುತ್ತಾರೆ ಇದು ನಾಲ್ಕು ಲೈನ್ಗಳನ್ನು ಹೊಂದಿರುವ ರೋಡ್ ಆಗಿರುತ್ತದೆ ಅಂದರೆ ಇದರ ಎರಡೂ ಭಾಗಗಳಲ್ಲೂ ನಾಲ್ಕು ಲೈನ್ ನಿರ್ಮಾಣ ಮಾಡಲಾಗುತ್ತದೆ ನಂತರ ಭವಿಷ್ಯದಲ್ಲಿ ಇದರ ಲೈನ್ಗಳನ್ನು ವಿಸ್ತರಣೆ ಮಾಡಲಾಗುತ್ತದೆ ಅಂದರೆ ಇಜಿಇಸಿ ಸಿ ರಿಪೋರ್ಟ್ನ ಪ್ರಕಾರ ಟ್ರಾಫಿಕ್ನ ದೃಷ್ಟಿಕೋನದಿಂದ ಭವಿಷ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾಲ್ಕು ಲೈನ್ ಎರಡು ಸಾವಿರದ ಮೂವತ್ತೇಳಕ್ಕೆ ಆರು ಲೈನ್ ಹಾಗೂ ಎರಡ್ ಸಾವಿರದ ನಲವತ್ತೊಂದಕ್ಕೆ ಎಂಟು ಲೈನ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಯೋಜನೆ ಮಾಡಿಕೊಳ್ಳಲಾಗಿದೆ ಸ್ನೇಹಿತರೆ ಈ ಎಕ್ಸ್ಪ್ರೆಸ್ ವೇನ ಒಟ್ಟಾರೆ ಮೊತ್ತ ಹದಿನೇಳು ಸಾವಿರ ಕೋಟಿ ಆಗಬಹುದು ಹಾಗೆ ಈ ಎಕ್ಸ್ಪ್ರೆಸ್ ವೇಯ ವೇಗದ ಮಿತಿ ನೂರ ಇಪ್ಪತ್ತು ಕಿಲೋಮೀಟರ್ ಪರ್ ಅವರ್ ಆಗಿರುತ್ತದೆ ಅಂದ್ರೆ ನೀವು ಊಹಿಸಿಕೊಳ್ಳಿ ಸ್ನೇಹಿತರೆ ಎಷ್ಟು ವೇಗವಾಗಿ ವಾಹನಗಳ ಚಾಲನೆ ಇರಬಹುದು ಅಂತ ಈ ಎಕ್ಸ್ಪ್ರೆಸ್ ವೇ ಯಲ್ಲಿ ಬೈಕ್ ಮತ್ತು ಆಟೋಗಳ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿರುತ್ತದೆ ನಿಮಗೆ ಗೊತ್ತಿರುವ ಹಾಗೆ ಬೆಂಗಳೂರು ಮತ್ತು ಮೈಸೂರು ಎಕ್ಸ್ಪ್ರೆಸ್ ವೇಯಲ್ಲೂ ಕೂಡ ಇದೇ ರೀತಿ ನಿರ್ಬಂಧ ಹೇರಲಾಗಿತ್ತು ಅದೇ ರೀತಿ ಯಾವುದೇ ವಾಹನಗಳಿಗೆ ಅಡಚಣೆ ಮತ್ತು ಪ್ರಾಣಿಗಳಿಗೆ ಅಪಾಯವಾಗಬಾರದೆಂದು ಎಕ್ಸ್ಪ್ರೆಸ್ ವೇನ ಪೂರ್ತಿಯಾಗಿ ಕಬ್ಬಿಣದ ಬೇಲಿ ಹಾಕಲಾಗುತ್ತದೆ ಪೂರ್ತಿ ಫೆನ್ಸಿಂಗ್ ಮಾಡಲಾಗುತ್ತದೆ ಹಾಗೂ ಅದರ ಜೊತೆಗೆ ಎರಡು ಸರ್ವಿಸ್ ರೋಡ್ಗಳ ಸೌಲಭ್ಯ ಕೂಡ ಇರುತ್ತದೆ ಸ್ನೇಹಿತರೆ ಇದರಲ್ಲಿ ಒಟ್ಟಾರೆ ನೂರ ಅರವತ್ತೆರಡು ಬ್ರಿಡ್ಜ್ಗಳಿದ್ದು ಅದರಲ್ಲಿ ಮೀಡಿಯಂ ಬ್ರಿಡ್ಜ್ ಒಂಬತ್ತು ಮೈನರ್ ಬ್ರಿಡ್ಜ್ ನೂರ ನಲ್ವತ್ನಾಲ್ಕು ಮೇಜರ್ ಬ್ರಿಡ್ಜ್ ಒಂಬತ್ತು ಹಾಗೂ ಹದಿನೇಳು ಫ್ಲೈಓವರ್ಸ್ಗಳನ್ನು ಒಳಗೊಂಡಿರುತ್ತದೆ ಇದರಲ್ಲಿ ನಾಲ್ಕು ರೈಲ್ವೆ ಕ್ರಾಸಿಂಗ್ಸ್ ಹಾಗೂ ನೂರ ನಲ್ವತ್ ಕಲ್ವರ್ಟ್ಗಳನ್ನು ಕಲ್ವರ್ಟ್ ಗಳನ್ನು ಕೂಡ ಒಳಗೊಂಡಿರುತ್ತದೆ ಬೆಂಗಳೂರಿನಿಂದ ಚೆನ್ನೈಗೆ ಹೋಗುವ ಎಕ್ಸ್ಪ್ರೆಸ್ ವೇ ಮಾರ್ಗದಲ್ಲಿ ತುಂಬಾ ಕಾಡುಗಳು ಮತ್ತು ಅಭಯಾರಣ್ಯಗಳಿದ್ದು ಈಗಾಗಲೇ ಇದಕ್ಕೂ ಕೂಡ ಕ್ಲಿಯರೆನ್ಸ್ ದೊರಕಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಎಕ್ಸ್ಪ್ರೆಸ್ ವೇನ ರೋಡ್ ಅಲೈನ್ಮೆಂಟ್ ಮಾರ್ಗದ ಬಗ್ಗೆ ಮಾತಾಡುವುದಾದರೆ ಇದರ ಒಟ್ಟಾರೆ ಉದ್ದ ಅರವತ್ತೆರಡು ಕಿಲೋಮೀಟರ್ ಆಗಿರುತ್ತದೆ ಇದು ಕರ್ನಾಟಕದಲ್ಲಿ ಎಪ್ಪತ್ತೊಂದು ಕಿಲೋಮೀಟರ್ ವಿಸ್ತರಣೆ ಹೊಂದಿರುತ್ತದೆ ಅದರಲ್ಲಿ ಹೊಸಕೋಟೆ ಮಾಲೂರ್ ಬಂಗಾರಪೇಟೆ ಹಾಗೂ ಕೆಜಿಎಫ್ ಗಳನ್ನು ಹಾದು ಹೋಗುತ್ತದೆ ಹಾಗೆ ಆಂಧ್ರ ಪ್ರದೇಶದಲ್ಲಿ ಎಂಬತ್ತೈದು ಕಿಲೋಮೀಟರ್ ವಿಸ್ತರಣೆ ಹಂಚಿಕೊಂಡಿದ್ದು ಅದರಲ್ಲಿ ಪಲನ್ಮಾರ್ ಚಿತ್ತೂರ್ ಮೂಲಕ ಹಾದು ಹೋಗುತ್ತದೆ ಹಾಗೆ ಒಟ್ಟಾರೆ ಎರಡು ನೂರ ಅರವತ್ತೆರಡು ಕಿಲೋಮೀಟರ್ ಉದ್ದದಲ್ಲಿ ನೂರ ಆರು ಕಿಲೋಮೀಟರ್ ಅಂದರೆ ಜಾಸ್ತಿ ವಿಸ್ತರಣೆ ತಮಿಳುನಾಡಿನ ಪಾಲಾಗಿರುತ್ತದೆ ಈ ರೋಡ್ ಚೆನ್ನೈನ ರಾಣಿಪೇಟ್ ಮೂಲಕ ಹಾದು ಹೋಗುತ್ತದೆ ಸ್ನೇಹಿತರೆ ಈ ಎಕ್ಸ್ಪ್ರೆಸ್ ವೇ ನಮ್ಮ ಕರ್ನಾಟಕಕ್ಕೆ ಹಾಗೂ ನಮಗೆ ಆಗುವ ಲಾಭ ಏನಪ್ಪಾ ಅಂದ್ರೆ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಯ ನಿರ್ಮಾಣವಾಗುವುದರಿಂದ ನಮ್ಮ ದೇಶದ ಜಿ ಡಿ ಪಿಗೆ ತುಂಬಾ ತುಂಬಾನೇ ಬೂಸ್ಟ್ ಸಿಗುತ್ತೆ ಅಂತಾನೆ ಹೇಳಬಹುದು ಈ ಎಕ್ಸ್ಪ್ರೆಸ್ ವೇಯಿಂದ ಬೆಂಗಳೂರು ಕ್ಷೇತ್ರದಲ್ಲಿ ತುಂಬಾನೇ ಅಭಿವೃದ್ಧಿ ಕೂಡ ಹೊಂದಬಹುದು ಸ್ನೇಹಿತರೆ ಹಾಗೆ ಇಂಡಸ್ಟ್ರಿಯಲ್ ಕಾರಿಡಾರ್ ಇಂದ ರಾಜ್ಯದ ಆರ್ಥಿಕತೆಯ ಬೆಳವಣಿಗೆಗೆ ಬಹುಮುಖ್ಯ ಪಾತ್ರ ವಹಿಸಬಹುದು ಹಾಗೆ ಇದನ್ನು ಚೆನ್ನೈ ಪೋರ್ಟ್ಗೂ ಕೂಡ ಲಿಂಕ್ ಮಾಡಲಾಗುತ್ತಿದೆ ಇದರಿಂದ ಆಂಧ್ರಪ್ರದೇಶ ತಮಿಳುನಾಡು ಹಾಗೂ ಕರ್ನಾಟಕದ ಇಂಡಸ್ಟ್ರಿಯಲ್ ಸೆಕ್ಟರ್ಗೆ ಬೂಸ್ ಸಿಗಬಹುದು ಸ್ನೇಹಿತರೆ ಇದರಿಂದ ಹಾಗೆ ಈ ಎಕ್ಸ್ಪ್ರೆಸ್ ವೇ ನಿರ್ಮಾಣದಿಂದ ಲಾಜಿಸ್ಟಿಕ್ ವೆಚ್ಚ ಶೇಕಡ ಹದಿನಾರರಿಂದ ಶೇಕಡ ಆರಕ್ಕೆ ಇಳಿಯಬಹುದು ಇದರಿಂದ ನಮ್ಮ ದೈನಂದಿನ ಖರ್ಚು ಅಂದರೆ ಉದಾಹರಣೆಗೆ ಬಟ್ಟೆ ಆಗಿರಬಹುದು ಬ್ಯಾಗ್ ಆಗಿರಬಹುದು ಹಾಗೆ ಇನ್ನಿತರ ವಸ್ತುಗಳ ವೆಚ್ಚ ಕಡಿಮೆಯಾಗುತ್ತದೆ ಎಂದು ಹೇಳಬಹುದು ಸ್ನೇಹಿತರೆ ಕೊನೆಯದಾಗಿ ಹೇಳುವುದಾದರೆ ನಮ್ಮ ಕರ್ನಾಟಕದ ತುಮಕೂರನ್ನು ಇಂಡಸ್ಟ್ರಿಯಲ್ ಹಬ್ ಅಂತಾನೆ ಕರೆಯಲ್ಪಡುತ್ತಾರೆ ಈ ಎಕ್ಸ್ಪ್ರೆಸ್ ವೇ ನಿರ್ಮಾಣದಿಂದ ತುಮಕೂರಿನ ಇಂಡಸ್ಟ್ರಿಯಲ್ ಸೆಕ್ಟರ್ನಲ್ಲಿ ಒಳ್ಳೆಯ ಬೆಳವಣಿಗೆ ಕಾಣಬಹುದಾಗಿದೆ ಹಾಗೆ ನಿಮಗೆ ಗೊತ್ತಿರುವ ಹಾಗೆ ಇಂಡಸ್ಟ್ರಿಯಲ್ ಕಾರಿಡಾರ್ ಇಂದ ಹೊಸಕೋಟೆ ಕೆಜಿಎಫ್ ಭಾಗಗಳಲ್ಲಿ ಹೆಚ್ಚಾಗಿ ಇಂಡಸ್ಟ್ರೀಸ್ ನಿರ್ಮಾಣ ಆಗುವ ಸಾಧ್ಯತೆ ಇದೆ ಈಗಾಗಲೇ ಬಜಾಜ್ ಮತ್ತು ನಿಸಾನ್ ನಂತಹ ದೊಡ್ಡ ಕಂಪನಿಗಳು ಇದರ ಬಗ್ಗೆ ಆಲೋಚನೆ ಮಾಡುತ್ತಿದ್ದಾರೆ ಇದರಿಂದ ನಮ್ಮ ಕರ್ನಾಟಕದಲ್ಲೂ ಕೂಡ ನಿರುದ್ಯೋಗ ಸಮಸ್ಯೆಗೆ ಕೊಂಚ ಪರಿಹಾರ ಕಾಣಸಿಗುತ್ತದೆ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಕ್ತಾಯಗೊಳಿಸುತ್ತೇನೆ ಧನ್ಯವಾದಗಳು